ಸ್ಟಾರ್ಟ್ ಮಾಡ್ರಿ ಯಾರು ಏನು ವಿಶೇಷ ನೋಡ್ರಿ? ಇದು ಕೋಆರ್ಡಿನೇಷನ್ ಭಾಳ ಸಮಸ್ಯೆ ಇದೆ. ನಾಲ್ಕೈದು ಡಿಪಾರ್ಟ್ಮೆಂಟು ಒಂದ್ಸಾರಿ ಇವ್ರು ಮಾಡ್ತಾರೆ, ಇವ್ರು ಮಾಡಿದ ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರು ಮಾಡಿದ ಇವ್ರಿಗೆ ಗೊತ್ತಿರಂಗಿಲ್ಲ. ಇವತ್ತು ಬೆಳಗಾವಿಯಲ್ಲಿ ವಿಶೇಷವಾಗಿ ಜಾಸ್ತಿ ಆಗಿದೆ. ಇನ್ನೇನು ಅವ್ರವ್ರ ಇಲಾಖೆಯಿಂದ ಅವರು ಕೇರ್ ಮಾಡ್ಬೇಕ್ರಿ, ಅವ್ರ ರಸ್ತೆಗಳ, ಅವ್ರ ಆಸ್ತಿ ಪ್ರಾಪರ್ಟಿಗಳ. ಕೋಆರ್ಡಿನೇಷನ್ ಇಲ್ಲದೆ ಹಿಂಗೆ ಆಗ್ತದೆ ಎಲ್ಲ ಕಡೆ ಆಗಿದೆ. ಇಂದು ನಮ್ಮಲ್ಲಿ ಆಗಿದೆ. ಆಯಾ ಇಲಾಖೆ ಎಂಬಡಿಗಳು ಅದಕ್ಕೆ ಹೆಚ್ಚು ಗಮನ ಹೊರಿಸ್ಬೇಕ್ರಿ, ಅವ್ರ ಹತ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಸರ್, ಈಗ ಹೊಸ PWD ರೋಡ್ ಅದೇ ಖಾನಾಪುರ ಕ್ಯಾಂಪ್, ಖಾನಾಪುರ ರೋಡ್ ಕ್ಯಾಂಪಲ್ಲಿ ಸರ್ ಗೊತ್ತೆ ಸರ್ಕಲ್ ಟು ಕ್ಯಾಂಪ್ ಎಲ್ಲ ಹಾಕಿಬಿಟ್ಟಿದ್ದಾರೆ ಸರ್, ಹೊಸದಾಗಿ ಮಾಡಿದ್ರು PWD ರೋಡ್ ಅದು ಎಲ್ಲ ಎಂಟಿತ್ತು. ಹಿಂಗೆ ಮಾಡ್ಬೇಕು, ರಿಪೇರಿ ಮಾಡ್ಬೇಕಾರೆ ಅವ್ರು ಮಾಡಬೇಕು, ನಾವು ಮಾಡ್ಬೇಕು, ಯಾರು ಜವಾಬ್ದಾರ ಅಲ್ಲ. ಈಗ ಯಾರೋ ಅಡ್ಡ್ಯಾರ ಅಂತ ಸುಮ್ಮನೆ ಕೊಡ್ಲಿಕ್ಕೆ ಆಗೋಲ್ಲ, ರಿಪೇರಿ ಮಾಡಿಸೋಣ. ಸರ್, ಪಾಲಿಕೆ ನಗರಸೇವಕರ ಮತ್ತು ಅಧಿಕಾರಿಗಳು ಹೊಂದಾಣಿಕೆಯಾಗಿ ಅಭಿವೃದ್ಧಿ ಕೆಲಸ ಮಾಡಿಟ್ಬಿಟ್ಟ ಅಂತ ಜನ ಆರೋಪ ಇದೆ. ಯಾವ್ದ್ರೆ ಪಾಲಿಕೆ ನಗರಸೇವಕರು ಮತ್ತು ಅಧಿಕಾರಿಗಳ ನಡುವೆ ಸರ್ ಹೊಂದಾಣಿಕೆಯಾಗಿ ಕೆಲಸ ಮಾಡೋ ಅಭಿವೃದ್ಧಿ ಪರ ಕೆಲಸ ನಡೆಸಿಬಿಟ್ಟ ಅಂತ ನೋಡಿ. ಇಲ್ಲಿವರೆಗೆ ಇಲೆಕ್ಷನ್ ಒಂದಿತ್ತು, ನಮ್ಗೆ ಹರಡರ್ ಸಿತ್ತು, ಅದು ಈಗ ಮುಗಿದಿದೆ. ಸೊ ಅದಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಜಿಲ್ಲಾದು ಕಾರ್ಪೊರೇಷನು ಇದನ್ನು ಕೂಡ ಮಾಡ್ತಾ ಇದ್ದೀವಿ. ಜನರು ಯಾರೋ ಒಂದು ಅಧ್ಯಕ್ಷ ಅನ್ಯಾಯ ಸಿಗ್ತಾ ಇಲ್ಲ, ಏನು ಮಾಡಬೇಕಲ್ಲ, ಏನು ಕುಂತ ಎಲ್ಲರೂ ಮಾಡಬೇಕು. ನಮ್ಮದೇ ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ರೆ ಇದೆಲ್ಲ ಸರಿ ಆಗ್ತೈತೆ, ನಂಬುದು ನಾವು ಮಾಡಬೇಕು. ಯಾವ ಇಲಾಖೆ ಅವ್ರು ಮಾಡ್ಯಾರಾದ್ರೆ ಇಲಾಖೆ ಯಾವ್ದು ಅದ? ಪಶುಸಂಗೋಪನೆ. ಈಗಾಗಲೇ ದೂರು ಕೊಟ್ಟಿದ್ದಾರೆ, ಯಾರು ಸಂಬಂಧಪಟ್ಟವ್ರು ಯಾರ? ಅದು ಕರೆಕ್ಟ್ ರೀ. ಈಗ ಅದು ಮಿಸ್ಯೂಸ್ ಆಗೈತೆ ಅಂತ ಯಾರ ಅಲ್ಲ, ಆ ದುಡ್ಡು ಇರೋದು DC ಅವ್ರ ಅಕೌಂಟಲ್ಲಿ ಇದ್ದಾರೆ, ಅವ್ರು ರಿಲೀಸ್ ಮಾಡ್ತಾರೆ. ನೀವು ಒಂದ್ಸರಿ ಅವ್ರಿಗೆ ಗಮನಕ್ಕೆ ತೊಗೊಂಬಾರಿ, DC ಅವ್ರಿಗೆ ನಾನು ಕೇಳ್ತೀನಿ. ಅವ್ರಿಗೆ 3 ಕೋಟಿ ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ ಏನಾಗಿದೆ ನೋಡ್ಬೇಕು, ಅವ್ರು ಡೀಟೇಲ್ ಕೇಳ್ಬೇಕು. ಅವ್ರು ಕೇಳಿದ್ಮ್ಯಾಗ ಅದಕ್ಕೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಹೇಳಿದ ಡೀಟೇಲ್ ಚೆಕ್ ಮಾಡ್ಬೇಕಾಗ, ಯಾಕೆ ಪ್ರೊಸೀಜರ್ ಬೇರೆ ಬೇರೆ ಟೈಪ್ ಇದೆ. ಅದು ಒಂದ್ಸಲ ಖರೀದಿ ಮಾಡಿ ಅಲ್ಲೇ ಇಡ್ತಾರೆ, ನೀವು ಬರೋಲ್ಲ, ಸ್ಟಾಕ್ ಮಾಡ್ತಾರೆ ಒಂದೊಂದು ಕಡೆ. ಕೇಳೋದು DC ಅವ್ರಿಗೆ, ಕೇಳ್ತೀವಿ DC ಅವ್ರಿಗೆ ಚೆಕ್ ಮಾಡ್ಲಿಕ್ಕೆ ಕೇಳ್ತೀವಿ, ಅವರೇ ಅಥಾರಿಟಿ ಅವರೇ ಮಾಡ್ಬೇಕು. ಸೊ ಅಲ್ಲಿ ರೈತರಿಗೆ ಜಾಸ್ತಿ ಅವ್ರಿಗೆ ದುಡ್ಡು ಕೊಡಬೇಕು ಅನ್ನೋ ತಕ್ಕಾದಾಗ ನಿಂತಿದೆ, ಭಾಳ ದಿವಸ ಆಯ್ತು, ಡಿಲೇ ಆಗಿದೆ, ಈಗಾಗಲೇ ಮುಗಿಬೇಕಾಯಿತು. ಆ ನೀರಿನ ಮುಂದಿನ ಹಳ್ಳಿಗಳಿಗೆ ಭಾಳ ಸಮಸ್ಯೆ ಆಗ್ತದೆ. ಸೊ ಪರಿಹಾರ ಕೊಡೋದ್ರಿಂದ ಅದು ನಿಂತಿದೆ. ಸೊ ಚರ್ಚೆ ನಡೆದಿದ್ರೆ ನೋಡೋಣ, ಆದಷ್ಟು ಬೇಗ ಮುಗಿಸ್ಲಿಕ್ಕೆ ಹೇಳ್ತೀವಿ. ಅದೇ ಲೋಕಲ್ ಸಮಸ್ಯೆ ಇದೆ ಅಂತ ಹೇಳಲ್ಲ, ಸ್ಥಳೀಯವಾಗಿ ಸಮಸ್ಯೆ ಇದೆ. ಅದು ಸ್ಮಾಲ್ ಸೆಕ್ಷನ್ ಸಮಸ್ಯೆ ಇದೆ ಸರ್, ಅದು ಎಲ್ಲರದಲ್ಲ. ನಾವು ನಿಮ್ಮನ್ನೇ ಹೇಳಿದ್ವಿ, ನೀವು ಅಧಿಕಾರಿಗಳ ಹೆಚ್ಚು ಮುತುವರ್ಜಿಸಿ ಎಲ್ಲನೂ ಶಾಸಕರು ಮಂತ್ರಿಗಳದ್ದು ಕೆಲಸ ಅಲ್ಲ, ನಿಮ್ಗೆ ಹೇಳಿದ್ದೀವಿ. ಟೆಂಡ್ರ್ ಕರಿಬೇಕು, ಕರಿಲಿಕ್ಕೆ ಕೇಳೋದು ವರ್ಷ ಆಯಿತು, ಅವ್ರು ಕರಿಬೇಕು, ಅವ್ರ ನಿರ್ವಹಣೆಗೆ ಮಾಡಬೇಕು. ಇಲ್ಲ ಇಲ್ಲ, ಹಂಗೆ ಹೇಳಲ್ಲ, ನೀವು ನಮ್ಮ ಅಧಿಕಾರಿ ಕಟ್ರಿ. ಈಗೇನು ಮುಂದಿಂದ ಯಾರು ಮಾಡೋರಿ? ನಾವೇನು ಅತಾಟಿನ ಅದಕ್ಕೆ ಮುಂದಿಂದ ಯಾರು ಮಾಡೋರು ಹೇಳ್ರಿ? ನಾವು ಟರ ಪಾಸ್ ಮಾಡಿ ಕೊಡ್ತೀವಿ ಅವರಿಗೆ, ಮಾಡೋದಲ್ಲ ಅವ್ರ. ಈಗ ಅದಕ್ಕೆ ನಾವು ಸರ್ಕಾರ ಮಂತ್ರಿಗಳು ಹೊರೆ ಆಗೋಲ್ಲ. ಟೆಂಡರ್ದಲ್ಲಿ ನಾಮ್ಸ್ ಏನು ಹಾಕಿದ್ದಾರೆ, ಆ ನಾಮ್ಸ್ಗೆ ಯಾರೂ ಎಲಿಜಿಬಲ್ ಆಗಲ್ಲ ಅಂತ ಇದೆ. ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಸಲುವಾಗಿ ಅವರು ನ್ಯಾಷನಲ್ ಅವಾರ್ಡ್ ಇರಬೇಕು, ಇದ್ರೆ ಏನೇನು ಕಂಡೀಷನ್ಸ್ ಹಾಕಿದ್ದಾರೆ ಅದಕ್ಕೆ ಎಲ್ಲ. ಈಗ ಚುನಾಯಿತ ಪ್ರತಿನಿಧಿಗಳು, ಕಾರ್ಪೊರೇಟ್ರು, ಅವರು ಅವ್ರ ಕೋಆರ್ಡಿನೇಷನ್ನಾಗಿ ಇವೆಲ್ಲ ಆಗಬೇಕು. ಇವ್ರು ತಮಗೆ ತಿಳಿದ್ರೆ ಇವ್ರು ಹಾಕ್ತಾರೆ, ಅದು 3 ಸಾರಿ ರಿಜೆಕ್ಟ್ ಆದ್ಮ್ಯಾಗ ಅದಕ್ಕೆ ಗಮನಕ್ಕೆ ಬರ್ತೈತೆ. ಆಲ್ರೆಡಿ 1 ವರ್ಷ ಡಿಲೇ ಆಗಿಬಿಡ್ತೈತಿ, ಈಗಾಗಲೇ 1 ವರ್ಷ ಡಿಲೇ ಆಗಿದೆ ನಮ್ಮ ಸ್ವಿಮ್ಮಿಂಗ್ ಪೂಲ್ಗಳು. ಅಲ್ಲೇನು ಲಾಭಿಗೆ ಏನು, ಅಲ್ಲೇನು ಲಾಭ ಆಗೋದಿಲ್ಲ, ಏನಂತ ನಡೆಸೋದಕ್ಕೆ ಅಷ್ಟಿದೆ. ಅಲ್ಲೇನು ಲಾಭ ಐತೆ, ಅದ್ರಾಗ ಏನು ಲಾಭಿ ಇಲ್ಲ.
ಅದು ಇವ್ರದ ಕಾರ್ಪೊರೇಷನ್ ಐತಿ, ಅವ್ರ ಒಂದು ನಡೆಸ್ತಾರ, ಅವ್ರ ಅಲ್ಲಿ ಒಂದು ಸ್ವಿಮ್ಮಿಂಗ್ ಫೆಡರೇಷನ್ ಅವ್ರೇನೋ ಲೀಸ್ ಮ್ಯಾಕ್ ಕೊಟ್ಟಾರ. ಇಪ್ಪತ್ತೊಂದು ಲಾಸ್ಟ್ ಒಂದು ವರ್ಷ ಆಯ್ತು ಮೀಟಿಂಗ್ ಮಾಡಿ ಅವ್ರಿಗೆ. ನಾವು ಆಲ್ಮೋಸ್ಟ್ ಡೈಲಿನೋ ಎಷ್ಟು ಹೇಳಿದ್ರು, ಎಷ್ಟು ಕಿಲೋಮೀಟರ್ ಅಂತ ಹೇಳಿದ್ರೆ ಪರ್ ಮಂತ್ ಏನು ಹೇಳಿದ್ರು, ಅದು ಲೆಕ್ಕ ಕೊಟ್ಟಿದ್ರು 35 ಕಿಲೋಮೀಟ್ರು. ಈಗ ಬರೀ 7% ಪ್ರೋಗ್ರೆಸ್ ಆಗಿದೆ, ಓನ್ಲಿ 7% ಒಂದು ವರ್ಷದಲ್ಲಿ ಮುಗದ. ಭಾಳ ಹಳೆದ ಮುಗಿಬೇಕು. ನಾವು ಬಂದ ಮ್ಯಾಗ ಒಂದು 6 ತಿಂಗಳ ಟೈಮ್ ಕೊಟ್ಟಿದ್ವಿ. 6 ತಿಂಗಳು ಮತ್ತೆ ಏನು 6 ತಿಂಗಳಾಗಿದೆ, ಈ ಕೇಳಿದ್ವಿ ಓನ್ಲಿ 7% ಪ್ರೋಗ್ರೆಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಆಗ್ಬೇಕಿತ್ತು, ನಾವು ಬಂದ ಮ್ಯಾಗೂ ಟೈಮ್ ಕೊಟ್ಟಿದ್ರು ಅವ್ರಿಗೆ 6 ತಿಂಗಳು. ನಾವು ಬಂದ ಮ್ಯಾಗೂ 6 ತಿಂಗಳು ಟೈಮ್ ಕೊಟ್ಟಿದ್ವಿ, ಅದು ಮುಗಿದೋಗಿ ಮತ್ತೆ 6 ತಿಂಗಳು ಎಕ್ಸ್ಟ್ರಾ ಆಗಿದೆ. ಈಗ ಹೆಂಗ್ ಸರ್ ಈಗ ಸರಿ ದಾರಿ ನೋಡ್ಬೇಕು, ಇನ್ನ ಟೆಕ್ನಿಕಲಿ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ, ಅವ್ರು ಮಾಡ್ತಾರ ಮಾಡ್ದಿಲ್ಲ ಅಂದ್ರೆ ಮತ್ತೆ ರೀಟೆಂಡ್ರು, ಮತ್ತೆ ಹೊಸ ಟೆಂಡರ್ ರೇಟು, ಎರಡು ಪಟ್ಟ ಆಗ್ತೈತಿ ಮತ್ತೆ ಕರೆಕ್ಟ್ ಹೋದ್ರೆ. ನಾವಲ್ದ ಶಾಸಕರು ಒಂದ್ 2-3 ಸಲ ಸಪ್ರೇಟ್ ಅವ್ರ ಮೀಟಿಂಗ್ ಮಾಡಿದ್ರು, ಡಿ ಸಿ ಅವ್ರು ಮಾಡಿದ್ರು, ಪದೇ ಪದೇ ಮಾಡ್ತಾನೆ ಇದೆ. ಅಪಾಯಿಂಟ್ ಮಾಡ್ತಾ ಇದ್ದಾರೆ, ಸೊ ಅದಕ್ಕಾಗಿ ಸ್ಟೇಟ್ ಗೌರ್ಮೆಂಟ್ ಲಕ್ಷ ಕೊಡಬೇಕು ಅಂತ ಅಲ್ಲಿ ಕನ್ನಡಿಗರ ಡಿಮ್ಯಾಂಡ್ ಇದೆ. ಅಲ್ಲಿ ಕನ್ನಡ ಟೀಚರ್ ಇಲ್ಲ, ಕನ್ನಡ ಕಲಿಸುವಂಥ ಶಾಲೆಗಳನ್ನು 10 ವರ್ಷದಿಂದ 20 ವರ್ಷ ಅವರು ಡಿ ಎಡ್ ಹತ್ರಲ್ಲ, ಡಿ ಎಡ್ ಕಾಲೇಜ್ ಅವಾಗ ಬಂದ್ ಮಾಡಿದಾರು. ಹಿಂಗಾಗಿ ಅಲ್ಲಿ ಯಾರೂ ಕನ್ನಡ ಅಲ್ಲಿ ಟೀಚರ್ಗಳು ಹೊರಗೆ ಬರ್ತಾ ಇಲ್ಲ, ಹಿಂಗಾಗಿ ಅಲ್ಲಿ ಯಾರೂ ಇಲ್ಲ. ಅದು ಹೆಚ್ಚು ಕಮ್ಮಿ ಅಲ್ಲಿ ಕನ್ನಡ ಶಾಲೆ ಕ್ಲೋಸ್ ಇದ್ದಂಗೆ ಅಲ್ಲೇ ಪ್ರಶ್ನೆ ಇಲ್ಲ, ಅವ್ರು ಅನಿವಾರ್ಯವಾಗಿ ಮರಾಠಿ ಕಲಿಯಬೇಕಾಗಿದೆ. ಯಾಕಂದರೆ ಅಲ್ಲಿ ಅವ್ರು ಟೀಚಿಂಗ್ ಅಂತ ಪರ್ಮಿಷನ್ ಬಂದ್ ಮಾಡ್ಯಾರ. ಮತ್ತೆ ಆಮ್ಯಾಗ ಇವರು ಡಿ ಎಡ್ ಹಿಂಗೆ ಕನ್ನಡ ಮೀಡಿಯಂ ಡಿ ಎಡ್ ಬಂದದ್ರು ಅವ್ರು ಕನ್ನಡ ಶಾಲೆ ಶಿಕ್ಷಕರು ಅಲ್ಲಿ ಮರಾಠಿ ಶಿಕ್ಷಕರು ಅಲ್ಲ ಕನ್ನಡ ಮಾಡುವಂತ ಏನು ಟೀಚರ್ ಉತ್ಪತ್ತಿ ಆಗ್ಬೇಕಿತ್ತ, ಅದನ್ನ ಬಂದ್ ಮಾಡ್ಯಾರ ಅವ್ರ ಮೇನ್ ಯಾವಾಗ್ರಿ 20 ವರ್ಷದಿಂದ ಟೀಚರ್ ಇಲ್ಲದ ಬೆಳಗ್ ನೀವೇನು ಕನ್ನಡ ಕಲ್ಸಾರ ಅವ್ರು ಮರಾಠಿ ಶಾಲೆಗಳಿಗೆ ಯಾವುದು ಕೊರತೆ ಇಲ್ಲ ಸರ್, ಎಲ್ಲ ಪ್ರೊಫೆಸರ್ಗಳು ಎಲ್ಲ ಮರಾಠಿ ಯೂನಿವರ್ಸಿಟಿ ಮಾಡೋದು ಅಷ್ಟೇ ಉಳಿದಿಲ್ಲ ಅಲ್ಲಿ ಒಂದು ಟೀಚರ್ಗಳು ಕೊಡುವಲ್ಲ ಅವ್ರು ಅದ್ರ ಬಗ್ಗೆ ಗಮನಿಸು, ಸಿ ಎಂ ಅವ್ರ ಗಮನಕ್ಕೆ ತರಬೇಕಲ್ಲ ಸರ್. ತಂದ್ರು ಕೂಡ ಇದಾಗ ಏನಿಲ್ಲ, ಟೀಚರ್ದನ ಇದನ್ನ ಬಂದ್ ಮಾಡ್ಯಾರ ಅವ್ರು, ಟೀಚರ್ ಸಿಗಲ್ಲ ಅಲ್ಲಿ ಲೋಕಲ್ಲ. ಈಗ ನಮ್ಮಲ್ಲಿ ಹೆಂಗೆ ಮರಾಠಿ ಮೀಡಿಯಮ್ದಾಗ ಪಾಸ್ ಆಗ್ತಾರ, ಅಲ್ಲಿ ಇಲ್ಲೇ ಇಲ್ಲ ಕನ್ನಡ ಮೀಡಿಯಮ್ದ ಪಾಸ್ ಆಗುವಂಥ ಸಿಸ್ಟಮ್ 20 ವರ್ಷದಿಂದ ಕ್ಲೋಸ್ ಮಾಡಿದಾರ ಅವರು. ಸರ್ ಅಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ರೈಟ್ಸ್ ಅಬ್ಯೂಸ್ ಆಗ್ತಾ ಇದಾವೆ ಈ ಥರದಿಂದ, ಏನಾದರೂ ಗಮನಕ್ಕೆ ತರ್ತೀವಿ ಗೌರ್ಮೆಂಟ್ ಲೆವೆಲ್ದಲ್ಲಿ ಏನಾದರೂ ನೋಡೋದು ನೀವು ಹೇಳಿ ಚರ್ಚೆ ಮಾಡೋಣ ಮಾಡಿಸೋಣ. ಸರ್ ಕಾಸ್ಮಾರಿಗೆ ಅವ್ಯವಸ್ಥೆ ಒಂದು ಅಕ್ಕಂತಾನಗ ಆಗ್ತಾ ಇವೆ, ಅವ್ನ ಹಿಡಿಕೆ ಜನೋಪಕಾರಿ ಆಗುವಂಥ ಕೆಲಸ ಏನಾದರೂ ಮಾಡ್ತೀರಾ? ಯಾವ್ದ್ರೆ ಕಾಸ್ಮಾಗ ವ್ಯಾಪಾರಿ ಮಧ್ಯೆ ಅದಲ್ಲ ರೋಡ್ ನಡೀತಾರೆ, ಏನ್ ಮಾಡ್ಲಿಕ್ಕಾಗಲ್ಲ, ಅದು ಕಟ್ಟಿರಲ್ಲ, ಅದೇ ಹೇಳಲ್ಲ, ಕಸಾಯಿ ಕಣೆ ಆಗಿತ್ತು ಅಂತ ಇದಾಗ ಹೇಳತ್ತ ನೀವು, ಮತ್ತೆ ಅವಾಗ ಆಗಿದ್ದಾವ ಹಿಂದಿನ ಎಲ್ಲ ಮತ್ತೆ ಅವ್ನ ತಂದು ನಮ್ಮ ತಲೆ ಮಗ ಹಾಕಿ ನಾವೇನ್ ಮಾಡೋದು, ಈಗ ಹೊಡ್ಯಾಕ ಹೋದ್ರೆ ಮತ್ತೊಂದು ಸಮಾವೇಶ. ಸರ್ ಬೆಳಗಾವಿ ಮಹಾನಗರ ಪಾಲಿಕೆ ವಿಸ್ತರಣೆ ಆಗುತ್ತೆ, ಆಲ್ರೆಡಿ ಸಲ್ಲಿಸಿದೀನಿ, ಆಲ್ರೆಡಿ 9-10-12 ಪಂಚಾಯತಿಗಳನ್ನ ಮಹಾನಗರ ಪಾಲಿಕೆ ಆಪ್ತಿ ತರಬೇಕಂತ ಹಳೆ ಪ್ರಪೋಸಲ್ ಇದ್ದಾರೆ, ನಡೀತಾ ಇದೆ ಪ್ರೊಸೆಸ್ ಅಲ್ಲಿ. ಪಟ್ಟಣ ಪಂಚಾಯತಿಗಳು ನಮಗೆ ಪಟ್ಟಣ ಪಂಚಾಯತಿ ಬೇಡ ಅನ್ನುವಂಥ ಒಂದು ಬೇಡಿಕೆ ಇಡ್ತಾ ಇದ್ದಾರೆ ಸರ್, ಅದ್ರ ಕಡೆ ಸರ್ಕಾರ ಆಗಲ್ಲ, ಒಂದ್ಸಲ ಮಾಡಿದ ಮ್ಯಾಗ ವಾಪಸ್ ಬರ್ಲಿಕ್ಕೆ ಆಗೋಲ್ಲ. ಈಗಲ್ಲ ಹಳೇದ ಹಳೇದ ಈಗಲ್ಲ ಫ್ಲೈಓವರ್ಗೆ ಕೊಡ್ತೀವಂತ ಪ್ರಾಮಿಸ್ ಮಾಡಿದ್ದಾರೆ, ನಿಮ್ಮ ಮುಂದೆ ಮಾಡಿದ್ದಾರೆ ಬಹಿರಂಗ ಸಭೆಯಲ್ಲಿ, ಆದ್ರೆ ಚುನಾವಣೆ ಬಂತು, ಈಗ ಅಂದಾಗೆ ದಿಲ್ಲಿಗೆ ಹೋಗ್ತಾ ಇದ್ದೀವಿ, ಸೊ ಅವ್ರ ಗಮನ ಸೆಳಿತೀವಿ. ಎಲ್ಲ ರೆಡಿ ಇದೆ, ಪ್ಲಾನ್ ರೆಡಿ ಇದೆ, ಎಸ್ಟಿಮೇಟ್ ಇದೆ, ಅಪ್ರೂವಲ್ ಕೊಡ್ಬೇಕಷ್ಟೆ. ರೈಲ್ವೆ ಇದಕ್ಕೆ ಒಂದಿಷ್ಟು ಹಳ್ಳಿಗಳ ರೈತರು ವಿರೋಧ ಇದೆ, ಬಟ್ ಅದು ಆರ್ಡರ್ ಮಾತ್ರ ಚೇಂಜ್ ಆಗಲ್ಲ ಅಂತಿದೆ ಸರ್. ಅದೇನು ಮಾಡ್ಲಿಕ್ಕೆ ಆಗೋಲ್ಲ, ಚೇಂಜ್ ಆಗೋಲ್ಲ, ಅಲ್ಲ ಅಲೈನ್ಮೆಂಟ್ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ, ಮಧ್ಯದಾಗ ಮೊದಲೇ ಮಾಡಿಸ್ಬೇಕಿತ್ತು ನೀವು, ಈಗ ಮಾಡ್ಲಿಕ್ಕೆ ಕಷ್ಟ ಅದಾಗಲ್ಲ, ಅದಕ್ಕೆ ನಿಜ ಅದು ಮಾಡ್ಲಿಕ್ಕೆ ಅಲೈನ್ಮೆಂಟ್ ಚೇಂಜ್ ಮಾಡೋದು ಕಷ್ಟ. ಕಾನೂನು ಪ್ರಕಾರ ರೈಲ್ವೆಯವರು ಅವ್ರ ಡ್ಯೂಟಿ ಅವ್ರು ಮಾಡ್ಬೇಕು ರೀ, ಅವ್ರ ಡ್ಯೂಟಿ ಅವ್ರು. ನಾವೇನು ಹೇಳಿದ್ರೆ ಅವರು ಯಾಕೆ ಸಾಮ್ಯಾನ ಹಾಕ್ಯಾರ ನಮಗೇನು ಗೊತ್ತು, ಏನು ಇಲ್ಲಿ ಇಲ್ಲಿ ಹಾಕ್ಯಾರ ಯಾರ ಕೇಳ್ಬೋದು ನಮ್ಮ ಕಮಿಷನರ್ ಯಾಕೆ ಹಾಕ್ಯಾರ ಅಂತ.
ಅದು ಬೆಂಗಳೂರು ವ್ಯಾಪ್ತಿಗೆ ಸಂಬಂಧಪಟ್ಟು ನೀವು ಅಲ್ಲಿ ಏನಾರ ಕೇಳಿದ್ರೆ ಒಳ್ಳೇದ. ಅದು ಗೊತ್ತಿಲ್ಲ, ಅದು ಯಾಕೆ ಮಾಡ್ಯಾರ ನಮಗೆ ಗೊತ್ತಿಲ್ಲ. ಅವ್ರು ಹೋಮ್ ಮಿನಿಸ್ಟ್ರಿ ಹೇಳಬೇಕು, ಲಾ ಮಿನಿಸ್ಟ್ರಿ ಹೇಳಬೇಕು. ಅದಕ್ಕೆ ಅದ್ರ ಬಗ್ಗೆ ಏನು ಇನ್ನೂ ಆಗಿಲ್ಲ. ಅದಾಗಬೇಕಲ್ಲ, ಕೋರ್ಟ್ ಶಿಕ್ಷೆ ಕೊಡ್ಬೇಕು. ನಾವ್ಯಾರು ಕೊಡೋಕೆ ಶಿಕ್ಷೆನೇ ಹಿಂಗೆ ಕೊಡ್ಬೇಕಾಗಿಕೊಂಡು ನಾವೇ ಕೋರ್ಟ್ ಇದೆ. ಅದಕ್ಕೆ ಅದೆಲ್ಲ ನಿರ್ಧಾರ ಮಾಡೋದು, ಅದು ನಾವು ಮಾಧ್ಯಮ ರಾಜಕಾರಣಿಗಳೇ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಸರ್, ವಿನಯ್ ಕುಲಕರ್ಣಿ ಅವರು ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಆದರೆ ನಮಗೂ ಅವಕಾಶ ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿ. ಬರ್ಬೋದು, ಅವಕಾಶ ಬಂದಾಗ ಬರ್ಬೋದು. ಇನ್ನೂ ಟೈಮ್ ಇದೆ, ಇನ್ನೂ 4 ವರ್ಷ ನಮ್ಮ ಸರ್ಕಾರ ಇರ್ತದೆ. ಭಾಳ ಜನಕ್ಕೆ ಅವಕಾಶ ಸಿಗ್ಬೋದು, ರೀ ಸಿಗೋಲ್ಲ ಅಂತ ಹೇಳಕ್ಕೆ ಆಗೋಲ್ಲ. ಸರ್, ಹಿಂದುಳಿದ ವರ್ಗದ ಇಲಾಖೆ ವಸತಿ ನಿಲಯಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ 6 ತಿಂಗಳಂತ, ಅದ್ರ ಬಗ್ಗೆ ಏನಾದರೂ? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ, ಬೇಕಾದ್ರೆ ಕೇಳಿ ನೋಡ್ತೀವಿ. ಅವ್ರಿಗೆ ಸಂಬಂಧಪಟ್ಟವ್ರನ್ನ ಕೇಳ್ತೀವಿ. ಫುಡ್ ಬಿಳಿಸ್ಬೇಕಾಗಿಲ್ಲ, ಕೇಳೋಣ ಏನು ಎದಕ್ಕೆ ನಿಂತಿದೆ ಅಂತ ಕೇಳೋಣ. ರಿಪೇರಿ ಮಾಡತ್ತಲ್ಲ, ಹೋದಂಗೆ ಕಾಣೋಲ್ಲ ನಿಮ್ಮ ಕಡೆ ಹೋಗ್ಬೇಕಲ್ಲ. ಜೋರ್ಲಾ ಮಟ್ಟ ಹೋಗಿ ಬರಬೇಕು. ಅದ ನೈಟ್ ರೈಡ ಏನಂತಾರಲ್ಲ, ಅದಕ್ಕೇನು ಹಂಗ ನೈಟ್ ರೈಡ್ ಹೋಗ್ಬೇಕು. ಲಾಂಗ್ ಇನ್ನು ಟೆಂಡರ್ ಆಗಿಲ್ಲ, ಅದು ಇನ್ನೂ ನಡ್ತಾನೆ ಇಲ್ಲ. ಅಡ್ವಾನ್ಸ್ ಕುಲ್ಲಾಗಿ ಹೊಲಿಸ್ದಂಗೆ ಆಯ್ತದ ಅಷ್ಟೇ. ಇನ್ನೂ ಪ್ರೊಸೆಸ್ ಆಗಿದೆ, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತು ಅದೇ ಪೇಪರ್ನಲ್ಲಿ ಬಂದಿದೆ, ಅದರಾಗೆಲ್ಲ ಸ್ಪಷ್ಟೀಕರಣ ಇಲಾಖೆಯಿಂದ ಕೊಟ್ಟಿದ್ದಾರೆ. ಅವರು ಏನು ಅವ್ರು ಕೊಟ್ಟಿದ್ರು, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಏನು ಇಲ್ಲ, ಸುಮ್ಮನೆ ಇನ್ನೂ ಆಗಿಲ್ಲರ. ಆದಾಗ ಆದ್ಮ್ಯಾಂಗೆ ಬಂದದು, ಇನ್ನೂ ಆಗಿಲ್ಲ. ಎಲ್ಲಿ ಏನು ಈಗ ಟೆಂಡರ್ ಕರೆದಿ, ಅದ್ರಾಗ ಸ್ಪಷ್ಟೀಕರಣ ಅವ್ರ ಅದೇ ಪೇಪರ್ನಲ್ಲಿ ಮತ್ತೆ ಸ್ಪಷ್ಟೀಕರಣ ಬಂದಿದೆ. ಅವರೇ ಮಾಡಿಕೊಡ್ಬೇಕು, ಅವ್ರು ಮಾಡಿಕೊಡ್ಬೇಕು ಇಲ್ಲ. ಕಂಪ್ಲೀಟ್ ಆದ್ಮ್ಯಾಗೆ ಮತ್ತೆ ಅವರು ಯಥಾಸ್ಥಿತಿ ಮಾಡಬೇಕು. ಅವ್ರ ಜವಾಬ್ದಾರಿ ಅದು ಎಷ್ಟು ಇದೆ ಕೆಟ್ಟಿದೆ, ಅವ್ರು ಮಾಡಿಕೊಡೋ ಜವಾಬ್ದಾರಿ ಎಲ್ಲ ಇಂಟಿ ಅಥವಾ ಯಾರೇ ಕನ್ಸ್ಟ್ರಕ್ಟ್ ಮಾಡೋರು ಮಾಡ್ಕೊಡ್ತಾರೆ. ಒನ್ ಬೈ ಒನ್ ಮಾಡ್ಬೇಕಂತಾರೆ, ಇಡೀ ಸಿಟ್ಯಾಗಿಂದ ಮಾಡಂತೆ ಅವ್ರು ಒಮ್ಮೆ ಮಾಡೋಕ್ಕಾಗುತ್ತಾ? ಈಗ ಒಂದೊಂದು ರಸ್ತೆ ಆದರೂ ಒನ್ ಬೈ ಒನ್ ಮಾಡಿ ಕೊಡ್ಬೇಕಂತ ಸರ್, ಅವ್ರು ಹ್ಯಾಂಡಲ್ ಮಾಡ್ಬೇಕು. ಮಾಡ್ಬೇಕು ಅದು ಯಾರು ಮಾಡ್ಬೇಕ್ರದ ಅಧಿಕಾರಿಗಳು ಮಾಡಬೇಕು. ಅಧಿಕಾರಿಗಳು ಕುಂತು ಅವ್ರವರು ಮ್ಯಾಪ್ ಹಿಡ್ಕೊಂಡು ಕುಂತು ಮಾಡಬೇಕು, ಇಲ್ಲಿ ಮಾಡಿ ನಮಗೆ ಇದು ಮಾಡಿ ಇದು ಮಾಡಿ ಇದು ಮಾಡಿ ಅಂತ ಹೇಳಬೇಕು. ಅವ್ರ ಕೈಗೆ ಒಂದೇ ಸಲ ಆದೇಶ ಕೊಟ್ಬಿಟ್ರೆ ಅವ್ರು ತಮಗೆ ಎಲ್ಲೆಲ್ಲಿ ಬೇಕು ಯಾವ ಕಡೆ ಬೇಕು ಹಡ್ಡೆ ಮುಗಿಸ್ತಾರೆ. ಗಡುವೇನಿಲ್ಲ, ಅದೇನೋ ಈಗ ಕೇಳಿದೆ ಅವ್ರಿಗೆ ಏನೋ ವೆಲ್ಡಿಂಗ್ ಸ್ಪೆಷಲ್ ವೆಲ್ಡಿಂಗ್ ಮಾಡಬೇಕು, ಅದಕ್ಕೆ ನಮ್ಗೆ ಟೆಕ್ನಿಕಲಿ ಪ್ರಾಬ್ಲಮ್ ಆಗಿದೆ ಪ್ರೆಷರ್ ಟೆಸ್ಟ್ ಮಾಡೋಕ್ಕಂತ. ಈಗ ಬೇರೆ ಪರ್ಯಾಯ ಇಲ್ರಿ, ಈಗ ಅವ್ರ ಕಡೆಯಿಂದ ಮಾಡಿಸ್ಕೋಬೇಕು ಇಲ್ಲ ರೀಟೆಂಡರ್ ಮಾಡಬೇಕು. ಹೇಳ ರೀಟೆಂಡರ್ ಮಾಡ್ಬೇಕಾರೆ ಮತ್ತೆ ನಾವು ಸರ್ಕಾರಕ್ಕೆ ಕ್ಯಾಬಿನೆಟ್ಗೆ ಹೋಗ್ಬೇಕು. ಸೊ ಇದೆಲ್ಲ ಭಾಳಷ್ಟು ನಾವು ತಿಳಿದಂಗೆ ಸುಲಭವಾಗಿ ಅನುಕೂಲ ಆಗುತ್ತೆ. ಮತ್ತೆ ವಾಪಸ್ ಗೌರ್ಮೆಂಟ್ಗೆ ಬರಬೇಕ್ರಿ, ಮತ್ತೆ ಹೊಸ ಟೆಂಡರ್ ಪ್ರಕಾರ ಮತ್ತೆ ದುಡ್ಡು ಹೆಚ್ಚಾಗೋದು. ಅಭಿವೃದ್ಧಿ ಈ ಸಲ ಸಾಕಷ್ಟು ದುಡ್ಡು ಕೊಟ್ಟಿದ್ದಾರೆ. ಈ ಸಲ ಮೋರ್ ದೆನ್ 200 ಕ್ರೋರ್ ಕೊಟ್ಟಿದ್ರಿ ಬಜೆಟ್ನಾಗ. 120 ಕ್ರೋರ್ ಈಗಲೇ ಸ್ಪೆಷಲ್ ಪ್ಯಾಕೇಜ್ ಮಾಡಿದ್ದಾರೆ. ಬಂದ ಮ್ಯಾಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತು, ಮಾದರಿಯಾಗಿ ದೇವಸ್ಥಾನ ಡೆವಲಪ್ ಆಗಿದೆ. ಹಂಗಾಗಿ ತನ್ನ ತಾಯಿಂದ ಹೊರಗೆ ಬರ್ದಿಲ್ಲ ಎಲ್ಲೂ. ಇನ್ನ ಏನು ನೋಡೋದಿ ಬೆಳಗಾವ ಪಾಪ ರಾಜ್ಯ ಉಪಾಧ್ಯಕ್ಷ ತಾವು ಎಲ್ಲೂ ಬೆಳಗಾವ ನೋಡಿದಿಲ್ಲ. ಅವನ ಕೈಯಾಗ ಮಾಡ್ಲಿಕ್ಕೆ ಅವಕಾಶ ಪೂರ್ತಿ ಇತ್ತು, ಈಗ ನಾವು ಮಾಡಿದ್ರು. ಮತ್ತೆ ಈಗ ಅದನ್ನು ಕಸಾಯಿಖಾನೆ ಮಾಡಿದಾಗ ಇಟ್ಟವ್ರು ಯಾರು ಮಾಡಿದಾರೆ ಯಾರು ಅದಕ್ಕೆ ಜನಕ್ಕೆ ಅಂತಾರಲ್ಲ ಏನದ ಗ್ಯಾರಂಟಿಗೆ 60,000 ಕೋಟಿ ಬೇಕು. ಇದು ಬರೋದು ಒಂದು ಬಳಾರ ಒಂದು 4,000 ಕೋಟಿ ಬರ್ತೈತಿ ನೋಡಿ. ಅದೆಲ್ಲ ಅವ್ರು ಹೇಳಿದ್ಕೆಲ್ಲ ಹೇಳಲಿಕ್ಕೆ ಆಗೋಲ್ಲ. ನೀವು ಸಿಲಿಂಡ್ರ್ ಆದಾಗ ಎಷ್ಟು ಸಲ ಏರಿಸಿ ಸಿಲಿಂಡ್ರ್ ಬೆಲೆ ಹೇಳಿ. ಸಿಲಿಂಡ್ರ್ ಆಯಿತು, ಬೇರೆ ಬೇರೆ ಎಲ್ಲ ಎಣ್ಣೆ ಆಯಿತು, ಫರ್ಟಿಲೈಸರ್ ಆಯಿತು, ಮತ್ತು ಅದನ್ನ ಬಗ್ಗೆ ಏನು ಹೇಳಂಗಿಲ್ಲ. ಇದು 3 ರೂಪಾಯಿ ಅನ್ನದ್ಲಿ ಏನು ಒಮ್ಮೆ ಏನು ಆಕಾಶ ಬಿದ್ದಂಗೆ ಮಾಡತ್ತಾರೆ. 400 ರಿಂದ 1200 ಹೋದ್ರೆ ಸಿಲಿಂಡ್ರ್. ಮತ್ತು ಅವಾಗ ಯಾರು ರಾಜ್ಯದ ಬಗ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಇನ್ನು ಅವ್ರ ಬಗ್ಗೆ ಉತ್ತರ ಕೊಡೋದು ಅವಶ್ಯಕತೆ ಇಲ್ಲ.
ಇಟ್ಟಾಗ್ಯೂ ನಮ್ಮದು ಬೇರೆ ಸ್ಟೇಟ್ಗೆ ಹೋಲಿಸ್ರೆ ಕಡಿಮೆ ಇದೆ. ನೀವು ಬೇರೆ ಸ್ಟೇಟ್ ತೆಗಿರಲ್ಲ ಲೆಕ್ಕ, ನೀವು ನಮ್ದೇ ಹೇಳ್ತೀರಿ ನೀವು ಎಲ್ಲರೂ. ಮಹಾರಾಷ್ಟ್ರ ತಮಿಳ್ನಾಡು ಇದೆಲ್ಲ ಕ್ಯಾಬಿನೆಟಾಗಿ ಚರ್ಚೆ ಆಗಿ ಆಗಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಾಗಿರ್ತದೆ, ಹಿಂಗೆ ಹೆಚ್ಚು ಮಾಡಿರ್ತೀವಿ ಅಂತ ಹಿಂದೆ ಹೇಳಿದ್ರಲ್ಲ. ಹಿಂದೆ ಅದು 5 ರೂಪಾಯಿ ಬಸವರಾಜ ಬೊಮ್ಮಾಯಿ ಏಕಾಕಿ ಕೆಳಗಿಳಿಸರು. ಅವರೊಂದು ಕರೆ ಕೊಟ್ಟರು ಅವರು, ನಿರ್ಮಲಾ ಸೀತಾರಾಮ್, ನಿಮ್ಗೆ ಅಧಿಕಾರ ಇದೆ ನೀವೇ ಕಡಿಮೆ ಮಾಡ್ಕೊಳ್ಳಿ ಅಂತ. ಇಲೆಕ್ಷನ್ ಬಂತು, 5 ರೂಪಾಯಿ ಕಡಿಮೆ ಮಾಡಿದ್ರು ಅವ್ರು, ಗೊತ್ತಿದೆ ನಿಮ್ಮ ವಶ. ಸೊ ಅದನ್ನು ಈಗ ಮತ್ತೆ ಏರಿಸಿದ್ವಿ ನಮ್ಮ ಆಡಳಿತ ನಡೆಸಲಿಕ್ಕೆ ಅಷ್ಟೇ. ಅದನ್ನು ಕಡಿಮೆ ಮಾಡಿ ಅದನ್ನು ಹೇಳ್ತಾ ಇರಲಿ, ಎಣ್ಣೆ ರೇಟ್ ಕಡಿಮೆ ಮಾಡಿದ್ವಿ ಯಾರು ಹೇಳ್ತಾ ಇಲ್ಲ. ಈಗ ಬೇರೆ ಸ್ಟೇಟ್ನಲ್ಲಿ ಹೆಚ್ಚಿದೆ ಅಂತ ನಾವು ಕಡಿಮೆ ಮಾಡಿದ್ವಿ, ಹೆಚ್ಚಾ ಇದ್ರು ಇನ್ನು ಮಾಡಿಲ್ಲ, ಈಗ ಜಾರಿ ಮಾಡ್ತಾರೆ, ಕಡಿಮೆ ಮಾಡ್ತಿದ್ದಾರೆ. ನೀವು ಕಡಿಮೆ ಆಗಿದ್ದು ಯಾವುದೋ ಪ್ರಚಾರ ಕೊಡ್ತಾ ಇಲ್ಲ ನಮಗೆ. ಹ್ಞೂ.